ಎಸ್ ಇನ್ನು ಮುಂದಿನ ಸುದ್ದಿ, ಈ ರಾಜಕಾರಣಿಗಳಿಗೆ ಅದು ಏನಾಗಿದೆಯೋ ಏನೋ ಬಾಯಿಗೆ ಬಂದಂತೆ ಮಾತನಾಡ್ತಾರೆ ಶಾಸಕರು, ಸಂಸದರು, ಸಚಿವರು, ಯಾರೇನೂ ಇಲ್ಲ. ರಾಜಕಾರಣ ಕುಲುಗೆಟ್ಟೋಯ್ತಪ್ಪ ಅನ್ನೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಅದಕ್ಕೆ ಸಾಕ್ಷಿ ಈಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಏನು ಎರಡೂ ಜಿಲ್ಲೆಗಳಲ್ಲಿ ನಾಯಕರ ವಾಗ್ದಾಳಿಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾವೆ. ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಮತ್ತು ಬಿ ಜೆ ಪಿ ಎಂ ಪಿ ನಡುವಿನ ಮಾತಿನ ಚಕಮಕಿ ತಾರಕಕ್ಕೇರ್ತಾ ಇದೆ. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್, ಕೋಲಾರದ ಬಿ ಜೆ ಪಿ ಎಂ ಪಿ ಎಸ್ ಮುನಿಸ್ವಾಮಿ ಇವ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುನಿಸ್ವಾಮಿ ಗೆಲ್ಲಲು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ನಾಯಕರೇ ಕಾರಣ ಎಂಬ ಹೇಳಿಕೆ ಈಗ ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗ್ತಾ ಇದೆ. ಸೊ ಪ್ರದೀಪ್ ಈಶ್ವರ್ ಶುಕ್ರವಾರ ಅಷ್ಟೇ ಮುನಿಸ್ವಾಮಿ ಬಗ್ಗೆ ಲೇವಡಿ ಮಾಡಿದರು. ಅವರು ಮುನಿಸ್ವಾಮಿ ಅಲ್ಲ, ಮನಿಸ್ವಾಮಿ, ಅವರೊಬ್ಬ ಚೈಲ್ಡ್ ಆರ್ಟಿಸ್ಟ್ ಥರ ಏನು ಮಾತಾಡ್ತಾರೆ ಅಂತ ಅವರಿಗೆ ಗೊತ್ತಾಗಲ್ಲ ಅಂದಿದ್ರು. ಇದಕ್ಕೆ ದೊಡ್ಡಬಳ್ಳಾಪುರದ ಬೆಂಗಳೂರು ದೊಡ್ಡಬಳ್ಳಾಪುರದಲ್ಲಿ ಮಾತನಾಡಿದಂತಹ ಸಂಸದ ಮುನಿಸ್ವಾಮಿ, ಪ್ರದೀಪ್ ಈಶ್ವರ್ ಎರಡನೇ ಉಚ್ಚ ವೆಂಕಟ್ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಒಂದೆಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಕ್ಕಿ ಮತ್ತು ಗ್ಯಾರಂಟಿ ಭಾಗ್ಯಗಳ ಅನುಷ್ಠಾನಕ್ಕೆ ಹರಸಾಹಸ ಪಡ್ತಾ ಇದೆ. ಇನ್ನೊಂದೆಡೆ ಬಿ ಜೆ ಪಿ ಕಾಂಗ್ರೆಸ್ ವಿರುದ್ಧ ಗ್ಯಾರಂಟಿ ಭಾಗ್ಯಗಳ ಬಗ್ಗೆ ಅಪಸ್ವರ ಎತ್ತಾ ಇದೆ. ಇದರ ನಡುವೆ ಚಿಕ್ಕಬಳ್ಳಾಪುರ ಶಾಸಕ ಮತ್ತು ಕೋಲಾರ ಸಂಸದ ನಡುವಿನ ಮಾತಿನ ಚಕಮಕಿ ರಾಜಕೀಯ ನಾಯಕರ ಇತಿಮಿತಿಗಳ ಎಲ್ಲೇ ಮೀರ್ತಾ ಇದೆ. ಇದು ಮತ್ತಷ್ಟು ಅಪಸ್ವರಗಳಿಗೆ ಕಾರಣವಾಗುತ್ತೋ ಅನ್ನೋದು ಚರ್ಚೆ ಆಗ್ತಾ ಇದೆ. ಒಬ್ಬ ರಾಜಕಾರಣಿ, ಒಬ್ಬ ಶಾಸಕ, ಒಬ್ಬ ಸಂಸದ, ಎಂ ಎಲ್ ಎ ಎಂ ಪಿ, ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ನಾಯಕರು ಮಾತನಾಡಬೇಕಾದ್ರೆ ಯಾರೇ ಆಗಲಿ, ಪ್ರದೀಪ್ ಈಶ್ವರ್ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಮುನಿಸ್ವಾಮಿ ಆಗಿರ್ಬೋದು, ಒಬ್ಬರ ಬಗ್ಗೆ ಇನ್ನೊಬ್ಬರು ಮಾತಾಡಬೇಕಾದ್ರೆ ವೈಯಕ್ತಿಕ ದಾಳಿಗಳು, ಅಟ್ಲೀಸ್ಟ್ ಇವ್ರಿಗೆ ವೈಯಕ್ತಿಕ ದ್ವೇಷ ಇದೆಯೋ ಇಲ್ವೋ, ಅವ್ರು ಇನ್ನೊಬ್ಬ ಕ್ಷೇತ್ರದ ಜನಪ್ರತಿನಿಧಿ ಅನ್ನೋದನ್ನು ಮರೆತು ಉಚ್ಚ ವೆಂಕಟ ಅಂತೆ, ಮನಿಸ್ವಾಮಿ ಅಂತೆ, ಚೈಲ್ಡ್ ಆರ್ಟಿಸ್ಟ್ ಅಂತೆ, ಸೊ ಈ ಥರ ಹೇಳಿಕೆಗಳನ್ನ ಬಿಡಬೇಕು ರಾಜಕಾರಣಿಗಳು. ತಮ್ಮ ಕ್ಷೇತ್ರ ಜನ ಅಭಿವೃದ್ಧಿ ಕಡೆ ಗಮನವನ್ನು ಕೊಟ್ಟು ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ರೆ ಜನ ಅದನ್ನು ನೆನಪಲ್ಲಿ ಉಳಿಸ್ಕೊಳ್ತಾರೆ. ಅದು ಬಿಟ್ಟು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರೆ ಸರಿ ಅನ್ಸಲ್ಲ. ನಿನ್ನೆ ಪ್ರತಿಪೇಶ್ವರವ್ರು ಮಾತಾಡಿದ್ದು ತಪ್ಪು, ಇವತ್ತು ಮುನಿಸ್ವಾಮಿಯವರು ಮಾತನಾಡಿದ್ದು ಕೂಡ ಅಷ್ಟೇ ತಪ್ಪು. ಸೊ ನಾಯಕರನ್ನು ಇವತ್ತು ಸೋಷಿಯಲ್ ಮೀಡಿಯಾದ ತುಂಬ ಸ್ಟ್ರಾಂಗ್ ಇರೋದನ್ನ ಜನ ನೋಡ್ತಾ ಇರ್ತಾರೆ, ಯಾರು ತಪ್ಪು, ಯಾರು ನಿಜ, ಯಾರು ಸುಳ್ಳು, ಏನು ಅಂತ. ಸೊ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತನಾಡಿದ್ರೆ ಜನ ಕೂಡ ಬೆಲೆ ಕೊಡ್ತಾರೆ ಅಂತ ಅನಿಸುತ್ತೆ.